Hi children, welcome back Canada class. Canada first standard, second lesson and second session. ಎರಡನೇ ಪಾಠದಲ್ಲಿ ಎರಡನೇ ಭಾಗ ಅಂತ ಹೇಳ್ಬೋದು ನಾವು. ಯಾವುದು ಎರಡನೇ ಪಾಠ ಹೇಳಿ ನೋಡೋಣ. ಸಹಕಾರ ಅಂತ ಹೇಳಿ ಒಂದು ಸ್ಟೋರಿ ಇತ್ತಲ್ಲ ಮಕ್ಕಳೇ, ಏನು ಸ್ಟೋರಿ ಇತ್ತು ಹೇಳಿ ನೋಡೋಣ. ಒಂದು ಹಳ್ಳಿ ಇತ್ತು, ಮಲ್ಲಿಗೆ ಹಳ್ಳಿ ಅಂತ ಹೇಳಿ. ಏನಿತ್ತು? ಮಲ್ಲಿಗೆ ಹಳ್ಳಿ. ಹೆಸರು ತುಂಬ ಚೆನ್ನಾಗಿದೆಯಲ್ಲ. ಆ ಹಳ್ಳಿ ಹೆಸರು ಮಲ್ಲಿಗೆ ಹಳ್ಳಿ. ಅಲ್ಲಿ ಏನಾಗಿತ್ತು, ಒಂದು ಹೊಲದಲ್ಲಿ ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿತ್ತು ಅಲ್ವಾ. ಕೋಳಿ ತನ್ನ ಚಿಕ್ಕ ಚಿಕ್ಕ ಅದರ ಮರಿಗಳ ನೋಡಿ, ಮರಿಗಳನ್ನ ನೋಡಿರಲ್ಲ, ತುಂಬ ಕ್ಯೂಟ್ ಆಗಿರ್ತವೆ ಅಲ್ವಾ. ಸೊ ಮರಿಗಳ ಜೊತೆ ಅದು ಏನಾಗಿತ್ತು, ವಾಸವಾಗಿತ್ತು. ಆ ತೋಟದಲ್ಲಿ ಏನಾಗಿತ್ತು, ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ಏನಾಗಿದ್ದು ಅಲ್ಲೇ ಇದ್ವು. ಆ ಹೊಲದಲ್ಲೇ ಅವು ಗೂಡು ಕಟ್ಕೊಂಡು ಇದ್ವು, ಗುಬ್ಬಚ್ಚಿಗಳು ಮತ್ತು ಪಾರಿವಾಳಗಳು ಕೋಳಿಗಳ ಜೊತೆ ಅಲ್ವಾ. ಒಂದು ದಿನ ಕೋಳಿಗೆ ಏನಾಯಿತು, ಓಕೆ, ಕೋಳಿಗಾಗಲಿ ಪಕ್ಷಿಗಾಗಲಿ ಪಾರಿವಾಳಗಾಗಲಿ ಮನುಷ್ಯನಿಗಾಗಲಿ ಸೀಸನ್ ವೈಸ್ ತಿನ್ನೋದಕ್ಕೆ ಅಂತ ಅನ್ನೋಕ್ಕಿಂತನೂ ಮಳೆಗಾಲದಲ್ಲಿ ಅಂತೂ ಎಲ್ಲ ಕಡೆ ಹೋಗಿ ವ್ಯಾಪಾರ ಮಾಡಿ ತಗೊಂಡು ಬಂದು ತಿನ್ನೋಕ್ಕಾಗಲ್ಲ ಮಕ್ಕಳು. ಏನೇ ಇದ್ದರೂ ಬೇಸಿಗೆ ಕಾಲದಲ್ಲಿ ಏನು ಮಾಡ್ಬೋದು, ನಾವು ಅವುಗಳನ್ನು ಬೆಳೆದು ಅವುಗಳನ್ನು ಒಣಗಿಸಿ ಅದನ್ನು ನಾವು ಚೆನ್ನಾಗಿ ತೆಗೆದಿಟ್ಟರೆ ಮಾತ್ರ ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದನ್ನು ತಿನ್ನೋದಕ್ಕೆ ಸಾಧ್ಯ ಅಲ್ವಾ. ಸೊ ಸೀಸನ್ ವೈಸ್ ಅಂತಂದ್ರೇನು, ಇಲ್ಲೂ ಕೂಡ ಪ್ರಾಣಿಗಳು ಅಂದರೆ ಕೋಳಿ ಮರಿಗಳು, ಪಾರಿವಾಳಗಳು, ಗುಬ್ಬಚ್ಚಿಗಳು ಏನಿರ್ತಾವೆ ನೋಡ್ರಿ, ಅವು ಕೂಡ ಸೇಮ್ ಮನುಷ್ಯರ ಹಾಗೆಯೇ ಕಾಳುಗಳನ್ನು ಸಂಗ್ರಹಿಸಿಡುವುದು, ಆಮೇಲೆ ತಮಗೆ ಬೇಕಾದಾಗೆ ತಿನ್ನುವ ರೀತಿಯಲ್ಲಿ ಅವುಗಳನ್ನು ಸಂಗ್ರಹಿಸಿ ಇಳ್ತಿರ್ತವೆ. ಸೊ ಒಂದು ದಿನ ಏನಾಯಿತು, ಇಲ್ಲಿ ಕೋಳಿ ಹೊಲದಲ್ಲಿ ರಾಗಿಯನ್ನು ಬಿತ್ತಬೇಕು ಅಂತ ಅನ್ನಿಸ್ತು. ಸೊ ರಾಗಿ ಬಿತ್ತಬೇಕು ಅನ್ನಿಸಿದಾಗ ಇಲ್ಲಿ ಏನಾಯಿತು ಅಂತಂದರೆ, ಅದರ ಮರಿಗಳು ಚಿಕ್ಕ ಚಿಕ್ಕವಾಗಿದ್ದವು ಇನ್ನೂ. ಅದಕ್ಕೆ ಕೋಳಿಗೆ ಏನನ್ನಿಸ್ತು, ನನಗೆ ಯಾರಾದರೂ ಸಹಾಯ ಮಾಡಿದರೆ ಒಳ್ಳೆಯದಾಗುತ್ತಲ್ಲ ರಾಗಿಯನ್ನು ಬಿತ್ತೋದಕ್ಕೆ ಅಂತ ಹೇಳಿ ಗುಬ್ಬಚ್ಚಿಗಳಿಗೆ ಮತ್ತು ಪಾರಿವಾಳಗಳಿಗೆ ಕೇಳ್ಕೊಳ್ಳುತ್ತೆ. ಅದು ಏನಂತ, ನನಗೆ ನೀವು ಸಹಕಾರವನ್ನು ಮಾಡಿರಿ, ನನಗೆ ಸಹಾಯವನ್ನು ಮಾಡಿರಿ, ನನ್ನ ಕೋಳಿ ಮರಿಗಳು ಇನ್ನೂ ಪುಟ್ಟ ಪುಟ್ಟದಾಗಿದ್ದೇವೆ, ಸೊ ನೀವು ರಾಗಿಯನ್ನು ಹೊಲದಲ್ಲಿ ಬಿತ್ತೋದಕ್ಕೆ ಸಹಾಯ ಮಾಡಿರಿ ಅಂತ ಕೇಳ್ಕೊಳ್ಳುತ್ತೆ. ಆವಾಗ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಏನಾಗ್ತವೆ, ನಾವು ಮಾಡೋದಿಲ್ಲ, ನಾವು ಸಹಾಯವನ್ನು ಮಾಡೋದಿಲ್ಲ, ನಮ್ಮಿಂದ ಆಗದು ಅಂತ ಹೇಳಿಬಿಡ್ತವೆ. ಸೊ ಇಲ್ಲಿ ಕೋಳಿ ಏನು ಮಾಡುತ್ತೆ ಅಂದರೆ, ತನ್ನ ಮರಿಗಳೊಂದಿಗೆ ಪಾಪ ಚಿಕ್ಕ ಚಿಕ್ಕ ಮರಿಗಳನ್ನೇ ಕರ್ಕೊಂಡು ಹೊಲದ ತುಂಬ ಎಲ್ಲ ರಾಗಿಗಳನ್ನು ಬಿತ್ತುತ್ತೆ ಅಲ್ವಾ. ರಾಗಿಗಳನ್ನು ಬಿತ್ತಿದಾಗ ಅವಾಗ ಮತ್ತೆ ಏನಪ್ಪ ಅಂತಂದ್ರೆ, ಅದು ಚೆನ್ನಾಗಿ ಬೆಳೆದು ದೊಡ್ಡ ದೊಡ್ಡ ಗಿಡಗಳಾಗಿ ಫಸಲು ಬೆಳೆದು ನಿಂತು ಬಿಡುತ್ತೆ. ನಿಂತಾಗ ಇನ್ನವನು ಕಟ್ ಮಾಡಬೇಕಲ್ವಾ, ಕೊಯ್ಲು ಮಾಡಬೇಕಲ್ವಾ. ಸೊ ಅವಾಗ ಮತ್ತೆ ಏನು ಮಾಡುತ್ತೆ ಅಂತಂದ್ರೆ, ಆ ಕೋಳಿ ಮತ್ತೆ ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗಳ ಒಂದು ಹೆಲ್ಪನ್ನು ಕೇಳುತ್ತೆ. ಕೋಳಿ ಗುಬ್ಬಚ್ಚಿ ಪಾರಿವಾಳ, ಮತ್ತು ನೀವು ನನಗೆ ಸಹಾಯವನ್ನು ಮಾಡಿರಿ, ನನಗೆ ಒಂದು ರಾಗಿ ಗಿಡಗಳನ್ನು ಕೊಯ್ಲು ಮಾಡೋಕ್ಕೆ ಅಂದರೆ ಕಟ್ ಮಾಡೋದಕ್ಕೆ ನೀವು ಸಹಾಯವನ್ನು ಮಾಡಿರಿ ನಮಗೆ ಅಂದಾಗ, ಆ ಪಾರಿವಾಳ ಮತ್ತು ಕೋಳಿ ಮರಗಳು ನಮ್ಮಿಂದ ಆಗೋದಿಲ್ಲ, ನಿನಗೆ ಸಹಾಯ ಮಾಡೋದಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿ ಹೇಳಿಬಿಡ್ತವೆ. ಆವಾಗ ಇಲ್ಲಿ ಏನಪ್ಪ ಅಂತಂದ್ರೆ, ಕೋಳಿ ತನ್ನ ಮರಿಗಳೊಂದಿಗೆ ಮತ್ತೆ ಅವುಗಳನ್ನೆಲ್ಲ ಕರ್ಕೊಂಡು ಏನು ಮಾಡ್ತವೆ ಅಂತಂದ್ರೆ, ಆ ಗಿಡಗಳನ್ನು ಆ ಪೈರನ್ನು ಕಟ್ ಮಾಡ್ತವೆ. ಕೋಳಿ ಮರಿಗಳನ್ನು ಕರ್ಕೊಂಡು ಕಟ್ ಮಾಡ್ತವೆ. ಆವಾಗ ಒಂದು ದಿನ ಏನು ಮಾಡ್ತವೆ, ಕಾಳುಗಳನ್ನು ಎಲ್ಲ ಸಂಗ್ರಹಿಸಿ ಕೂಡಿ ಇಡುತ್ತೆ ಒಂದು ಕಡೆ. ಕೋಳಿ ಮರಿಗಳು ಎಲ್ಲ ಕಾಳುಗಳನ್ನು ಕಟ್ ಮಾಡಿ ಒಂದು ಕಡೆ ಸಂಗ್ರಹಿಸಿ ಒಂದು ಬಾಕ್ಸ್ ಡಬ್ಬಿಯಲ್ಲಿ ಹಾಕಿರ್ತೀವಿ ನೋಡ್ರಿ ನಾವು, ಹಾಗೆ ಅವುಗಳನ್ನು ಸಂಗ್ರಹಿಸಿ ಇಡುತ್ತೆ. ಸಂಗ್ರಹಿಸಿದ ಒಂದು ದಿನ ಪಾರಿವಾಳ ಮತ್ತು ಗುಬ್ಬಚ್ಚಿಗೆ ತುಂಬ ಹಸಿವಾಗುತ್ತೆ. ಸ್ವಲ್ಪ ದಿನ ಹೋದ್ಮೇಲೆ ತುಂಬ ಹಸಿವಾಗಿ ಎಲ್ಲ ಕಡೆ ಓಡಾಡ್ಬಿಡ್ತಾವೆ, ಎಲ್ಲ ಕಡೆ ಹಾರಾಡ್ಬಿಡ್ತಾವೆ, ಎಲ್ಲೂ ಅವುಗಳಿಗೆ ಏನು ಸಿಗಲ್ಲ, ಕಾಳು ಸಿಗಲ್ಲ ತಿನ್ನೋದಕ್ಕೆ. ಅವಾಗ ಅವು ಯಾರ ಹತ್ರ ಹೋಗ್ತಾವೆ ಹೇಳ್ರಿ ನೋಡೋಣ, ಕೋಳಿ ಹತ್ರ ಹೋಗ್ತವೆ. ಕೋಳಿ ಹತ್ರ ಹೋಗಿ, ಕೋಳಿ ನಮಗೆ ತುಂಬ ಹಸಿವಾಗಿದೆ, ನಮಗೆ ತಿನ್ನೋದಕ್ಕೆ ಏನಾದರೂ ರಾಗಿ ಕಾಳು ಕೊಡು ಅಂತ ಕೇಳ್ತವೆ. ಅವಾಗ ಅವಾಗ ಏನು ಹೇಳ್ತೈತಿ ಇಲ್ಲಿ ಕೋಳಿ, ನೀವು ನನಗೆ ಕಾಳುಗಳನ್ನು ಬಿತ್ತಲೂ ಬರಲಿಲ್ಲ, ಆಮೇಲೆ ಅದನ್ನು ಕೊಯ್ಯಲೂ ಬರಲಿಲ್ಲ, ನಿಮಗ್ಯಾಕೆ ನಾನು ಕಾಳುಗಳನ್ನು ಕೊಡಬೇಕು ಅಂತ ಕೇಳತ್ತೆ. ಅವಾಗ ಗುಬ್ಬಚ್ಚಿಗೆ ಮತ್ತು ಪಾರಿವಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೌದಲ್ಲ, ನಾನು ಮಾಡಿದ್ದು ದೊಡ್ಡ ತಪ್ಪು, ನಾವು
ನೀನು ಮಾಡುವಾಗ ನೀನು ಕರೆದಾಗ ನಾವು ಬರಬೇಕಿತ್ತು. ಎಲ್ಲರೂ ಸೇರಿ ಮಾಡಿದರೆ ಎಲ್ಲರಿಗೂ ಅದು ಒಳ್ಳೆಯದು. ಸೊ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗಲಿಲ್ಲ. ಸೊ ದಯವಿಟ್ಟು ನಮಗೆ ಈ ತಿನ್ನೋದಕ್ಕೆ ಕಾಳನ್ನು ಕೊಡು, ನಾವು ಮುಂದೆ ನಿನಗೆ ಸಹಕಾರವನ್ನು ಮಾಡ್ತೀವಿ ಅಂತ ತುಂಬ ಬೇಡ್ಕೊಳುತ್ತೆ. ಆವಾಗ ಬೇಡ್ಕೊಂಡಾಗ ಕೋಳಿಗೆ ತುಂಬ ಬೇಜಾರಾಗಿಬಿಡುತ್ತೆ, ಪಾಪ ಅನ್ನಿಸ್ಬಿಡುತ್ತೆ. ಅದಕ್ಕೆ ಪಾಪ ಹೊಟ್ಟೆ ಹಸಿವಲ್ಲ, ಏನಾಗ್ತಾ ಇದೆ, ಹೊಟ್ಟೆ ಹಸಿವಿನಿಂದ ಕೇಳ್ಕೊಳ್ತಾ ಇದ್ದಾವೆ ಅಂತ ಹೇಳಿ ಗುಪ್ಪಚ್ಚಿಕೆ ಮತ್ತು ಪಾರಿವಾಳಗಳಿಗೆ ಆ ಕೋಳಿ ಕಾಳುಗಳ ರಾಗಿ ಕಾಳುಗಳನ್ನು ತಿನ್ನೋದಕ್ಕೆ ಕೊಡುತ್ತೆ. ಸೊ ಅವತ್ತಿನಿಂದ ಏನು ಮಾಡುತ್ತವೆ ಅವು ಮೂರು ಜನ, ಕೋಳಿ ಆಮೇಲೆ ಗುಬ್ಬಚ್ಚಿ ಆಮೇಲೆ ಪಾರಿವಾಳ ಸೇರಿ ಆ ಹೊಲದಲ್ಲಿ ಎಲ್ಲರೂ ಸೇರಿ ಸಹಕಾರದೊಂದಿಗೆ ಎಲ್ಲರಿಗೆ ಹೆಲ್ಪ್ ಮಾಡ್ತಾ ಖುಷಿ ಖುಷಿಯಾಗಿ ಇರ್ತವೆ. ಸೊ ಈ ಪದ್ಯವನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಈ ಪದ್ಯದಿಂದ ನಮಗೆ ಏನು ಅರ್ಥ ಆಗುತ್ತಂದರೆ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಬೇಕು ಅನ್ನೋದೇ ಈ ಒಂದು ಪಾಠದ ಉದ್ದೇಶ. ಓಕೆ ಚಲೋ. ಸೊ ಹಾಗಾದರೆ ಇವತ್ತು ನಾವು ಅಭ್ಯಾಸದತ್ತ ಪಾಠವನ್ನು ಮುಂದುವರಿಸೋಣ. ಓಕೆ, ಏನಿದೆ ಇಲ್ಲಿ ಅಭ್ಯಾಸ ಅಲ್ವಾ. ಈ ಅಭ್ಯಾಸದಲ್ಲಿ ಮೊದಲನೇದಾಗಿ ಕ್ವಶನ್ ಏನಿದೆ, ಪ್ರಶ್ನೋತ್ತರ ಇದೆ ನೋಡ್ರಿ. ಏನು ಪ್ರಶ್ನೆ ಇದೆ, ಹಳ್ಳಿಯ ಹೆಸರೇನು? ಓಕೆ, ಯಾವ ಹಳ್ಳಿ, ಯಾವ ಹಳ್ಳಿಯಲ್ಲಿಯ ಕೋಳಿ ಕೋಳಿ ಮರಗಳ ಜೊತೆ ಇರುತ್ತೆ? ಮೊದಲನೇ ಉತ್ತರ ಏನು ಹೇಳ್ರಿ, ಮಲ್ಲಿಗೆ ಹಳ್ಳಿ, ಮಲ್ಲಿಗೆ ಹಳ್ಳಿ. ಓಕೆ, ಮಲ್ಲಿಗೆ ಹಳ್ಳಿ ಅಲ್ವಾ ಮಕ್ಕಳೇ. ಓಕೆ, ಸೆಕೆಂಡ್ ಕ್ವಶನ್ ಏನಿದೆ, ಕೋಳಿ ಎಲ್ಲಿ ವಾಸವಾಗಿತ್ತು? ಕೋಳಿ ತೋಟದಲ್ಲಿ ವಾಸವಾಗಿತ್ತು, ಕೋಳಿ ತೋಟದಲ್ಲಿ ವಾಸವಾಗಿತ್ತು ಅಲ್ವಾ. ಕ್ವಶನ್ ನಂಬರ್ 3, ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? ಏನು ಬಿತ್ತಿತ್ತು ಹೇಳ್ರಿ ನೋಡೋಣ ಮಕ್ಕಳೇ, ಏನು ಬಿತ್ತಿತ್ತು ಅದು? ಗೋಧಿ, ಜೋಳ, ರಾಗಿ ಅಥವಾ ನವಣೆ ಅಥವಾ ಮೆಕ್ಕೆಜೋಳ, ಏನು ಬಿತ್ತೋದಂತದು? ರಾಗಿ ಅಲ್ವಾ. ರಾಗಿಯನ್ನು ಬಿತ್ತಲು ಅದು ಸಹಾಯವನ್ನು ಕೇಳುತ್ತೆ. ಕ್ವಶನ್ ನಂಬರ್ 4, ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು ಹೇಳಿ ನೋಡೋಣ. ಪೈರು ಬೆಳೆದು ದೊಡ್ಡವದಾದವು, ತೆನೆಗಳು ಬಿಟ್ಟವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಅಲ್ವಾ ಮಕ್ಕಳೇ, ತೆನೆಗಳು ಬಿಟ್ಟವು. ಓಕೆ, ಇಲ್ಲಿ ಕ್ವಶನ್ ನಂಬರ್ 5 ಏನಿದೆ, ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿದ್ದು? ರಾಗಿಯ ತೆನೆಗಳು ಬಿಟ್ಟು. ಕ್ವಶನ್ ನಂಬರ್ 5 ಏನಿದೆ, ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು? ಯಾರನ್ನು ಕೂಡಿಕೊಂಡಿತು ಹೇಳ್ರಿ ನೋಡೋಣ. ಗುಬ್ಬಚ್ಚಿಯನ್ನು ಕೂಡಿಕೊಂಡಿತು ಅಥವಾ ಪಾರಿವಾಳಗಳನ್ನು ಕೂಡಿಕೊಂಡಿತು ಅಥವಾ ಕೋಳಿ ಮರಿಗಳನ್ನು ಕೂಡಿಕೊಂಡು ತೆನೆಗಳನ್ನು ಕೊಯ್ದಿತ್ತು ಹೇಳ್ರಿ, ಕೋಳಿಯ ಮರಿಗಳನ್ನು. ಓಕೆ ಚಿಲ್ಡ್ರನ್, ಕೋಳಿಯ ಮರಿಗಳು. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಏನಪ್ಪಾ ಅಂತಂದ್ರೆ ಈ 5 ಪ್ರಶ್ನೆಗಳು ಏನಿದೆ, ಹಳ್ಳಿಯ ಹೆಸರೇನು? ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಏನು, ಮಲ್ಲಿಗೆ ಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು? ಕೋಳಿ ತೋಟದಲ್ಲಿ ವಾಸವಾಗಿತ್ತು, ಗೂಡಿನಲ್ಲಿ ಅಲ್ಲ ತೋಟದಲ್ಲಿ ವಾಸವಾಗಿತ್ತು. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯವನ್ನು ಕೇಳಿತು. ಓಕೆ, ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು? ರಾಗಿಯ ಪೈರಿನಲ್ಲಿ ರಾಗಿಯ ತೆನೆಗಳು, ಹೌದಾ, ತೆನೆಗಳು ಪೈರನ್ನು ಬಿಟ್ಟಿತು. ಅಂದ್ರೆ ಕಾಳುಗಳು ದೊಡ್ಡ ದೊಡ್ಡದಾಗಿ ಇಷ್ಟಿಷ್ಟು ತೆನೆಗಳಾದವು, ಆ ತೆನೆಗಳನ್ನು ಕಟ್ ಮಾಡಿ ಅದರಿಂದ ಕಾಳುಗಳನ್ನು ತೆಗಿತಾರೆ ಮಕ್ಕಳೇ. ಓಕೆ, ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು? ಕೋಳಿಯು ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು, ತನ್ನ ಮರಿಗಳ ಜೊತೆಗೆ ಅಲ್ವಾ. ಸೊ ತುಂಬ ಚೆನ್ನಾಗಿದೆ ಅಲ್ವಾ ಪಾಠ ಮಕ್ಕಳೇ. ಸೊ ಪ್ರಶ್ನೋತ್ತರ ಆಯಿತು, ಈಗ ನೆಕ್ಸ್ಟ್ ಏನಿದೆ ಅನ್ನೋದನ್ನ ನೋಡೋಣ. ಏನಿದೆ ಮುಂದೆ ಹಾಗಾದ್ರೆ? ಓಕೆ, ಸೊ ಪೇಜ್ ನಂಬರ್ 9 ಚಿಲ್ಡ್ರನ್, ಪೇಜ್ ನಂಬರ್ 9, ಇನ್ನೂ ಒಂದು ಕ್ವಶನ್, ಇನ್ನೂ ಕ್ವಶನ್ಸ್ ಇದೆಯಲ್ಲ. ಓಕೆ, ಕ್ವಶನ್ ನಂಬರ್ 6 ಏನಿದೆ,
ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? ಏನ್ ತಿಳಿಯಿತು ಹೇಳ್ರಿ ನೋಡೋಣ. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನ್ ತಿಳಿಯಿತು ಅಂತಂದ್ರ, ತನ್ನ ತಪ್ಪು ತಿಳಿಯಿತು. ತಮ್ಮ ತಪ್ಪು ತಿಳಿಯಿತು. ತಮ್ಮ ತಪ್ಪು ತಿಳಿಯಿತು. ಗುಬ್ಬಚ್ಚಿ ಮತ್ತು ಪಾರಿವಾಳ ತಮ್ಮ ತಪ್ಪು ತಿಳಿದ್ಬಿಡ್ತು. ನಾವು ಯಾಕೆ ಸಹಕಾರವನ್ನ ಮಾಡಲಿಲ್ಲ? ನಾವು ಸಹಾಯ ಮಾಡಿದ್ರೆ ಇವತ್ತು ನಮಗೂ ತಿನ್ನೋದಕ್ಕೆ ಏನಾದರೂ ಆಹಾರ ಸಿಗ್ತಾ ಇತ್ತು ಅಂತ ಹೇಳಿ ತಮ್ಮ ಸಹಕಾರ ಮಾಡಬೇಕಿತ್ತು ನಾವು ಅಂತ ತಮ್ಮ ತಪ್ಪಿನ ಅರಿವಾದಿತ್ತು. ಕ್ವಶನ್ ನಂಬರ್ 7, ಕೋಳಿಗೆ ಏನು ಅನಿಸಿತು? ಏನು ಅನಿಸ್ತಾ ಹೇಳಿ ನೋಡೋಣ. ಅಯ್ಯೋ ಪಾಪ ಅನಿಸ್ತು. ಅಯ್ಯೋ ಪಾಪ ಅಲ್ವಾ, ಅಯ್ಯೋ ಪಾಪ ಅನಿಸಿತು. ಆವಾಗ ಅಯ್ಯೋ ಪಾಪ ಅನಿಸಿ ಅವು ಏನು ಮಾಡ್ತೆ ಹೇಳಿ ನೋಡೋಣ, ರಾಗಿಯ ಕಾಳುಗಳನ್ನು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಿನ್ನಲು ಕೊಟ್ಟಿತು ಅಲ್ವಾ ಮಕ್ಕಳೇ. ಗುಬ್ಬಚ್ಚಿ ಪಾರಿವಾಳಗಳಿಗೆ ಏನು ತಿಳಿಯಿತು? ತಮ್ಮ ತಪ್ಪು ತಿಳಿಯಿತು. ತಮ್ಮ ತಪ್ಪು, ನಾವು ಏನು ತಪ್ಪು ಮಾಡಿದ್ವಿ ಅನ್ನೋದು ಅದು ತಿಳ್ಕೊಂಡ್ಬಿಡ್ತು. ಆಮೇಲೆ ಅಯ್ಯೋ ಪಾಪ ಅಂತ ಹೇಳಿ ಅವಕ್ಕೆ ಅನಿಸಿಬಿಡ್ತು. ಓಕೆ ಚಿಲ್ಡ್ರನ್, ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಹೋಗೋಣ. ನಾವು ನೆಕ್ಸ್ಟ್ ಏನಿದೆ ಇಲ್ಲಿ ಅಭ್ಯಾಸದಲ್ಲಿ, ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿರಿ. ಅಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಇಲ್ಲಿ. ಏನಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಏನು ಕೊಟ್ಟಿದ್ದಾರೆ ನೋಡೋಣ. ಓಕೆ ಸೆಕೆಂಡ್ ಮೇನ್, ಬಿಟ್ಟಿರುವ ಪದ, ಬಿಟ್ಟಿರುವ ಪದ ಬರೀರಿ. ಓಕೆ ಸೊ ಕ್ವಶನ್ ನಂಬರ್ 1, ಅದರಲ್ಲಿನೇ 1 ಅದು ಏನಿದೆ, ಬಿಟ್ಟಿರುವ ಯಾವ ಬಿಟ್ಟಿರುವ ಪದ ಇದೆ? ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಕೇಳಿತು. ಏನು ಬರ್ಬೋದು ಮಕ್ಕಳಲ್ಲಿ ಹೇಳಿ ನೋಡೋಣ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಸಹಾಯ, ಓಕೆ ಸಹಾಯವನ್ನು ಕೇಳಿತು. ಕ್ವಶನ್ ನಂಬರ್ 2, ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಏನು ಬಿತ್ತಿತು? ಡ್ಯಾಶ್ ಇದೆ ನೋಡ್ರಿ, ಡ್ಯಾಶ್ ಬಿತ್ತಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಗೊತ್ತಾಯ್ತಲ್ಲ, ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಕ್ವಶನ್ ನಂಬರ್ 3, ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಿಗಳಿಗೆ ತುಂಬಾ ಏನಾಯಿತು? ಹಸಿವಾಯಿತು. ಥರ್ಡ್ 1, ಹಸಿವಾಯಿತು ಅಲ್ವಾ, ತುಂಬಾ ಹಸಿವಾಯಿತು ಅಂತ ಬರೀಬಹುದು. ಆಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 4, ಓಕೆ ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಇದು ಗುಬ್ಬಚ್ಚಿ, ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಪ್ಪು, ತಮ್ಮ ತಪ್ಪು ಇದು ಮತ್ತಿದು ತಪ್ಪು ತಿಳಿಯಿತು. ಸೊ ಕ್ವಶನ್ ನಂಬರ್ 1, ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. 2, ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. 3, ಒಂದು ದಿನ ಗುಬ್ಬಚ್ಚಿ ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ಡ್ಯಾಶ್ ಮತ್ತು ಪರಿವಾರಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು. ಹೌದಾ, ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅಂತ ಇಲ್ಲಿ ಹೇಳ್ಬೋದು. ಓಕೆ ಚಿಲ್ಡ್ರನ್, ಹೇಗಿದೆ ಪಾಠ? ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರುತ್ತೆ, ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿದೆ ಪಾಠ ಅಲ್ವಾ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಿದೆ ಮಕ್ಕಳಲ್ಲಿ? ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. ಓಕೆ, ಇದು ಏನು ಹೇಳಿ ನೋಡೋಣ, ಯಾವ ಪಿಕ್ಚರ್ ಇದೆ ಇಲ್ಲಿ? ತಾವರೆ ಅಂತಾರೆ. ತಾವರೆ ಅಂದ್ರೆ ಏನು? ಕಮಲ, ಕಮಲ, ಕಮಲಕ್ಕೆ ತಾವರೆ ಅಂತ ಹೇಳಿ ಕರೀತಾರೆ. ಓಕೆ, ತಾವರೆ ಅಂತ ಕಣ್ಣು ಅಂತಾನು ಕರೀತಾರೆ ನೋಡ್ರಿ. ತಾವರೆ ಅಂದ್ರೆ ಕಣ್ಣುಗಳಿಗೆ ತಾವರೆಯನ್ನು ಹೋಲಿಸ್ತಾರೆ, ಅಷ್ಟು ಸುಂದರವಾದಂಥ ಕಣ್ಣು ತಾವರೆ. ಬನಾನಾ ಅಲ್ವಾ, ಏನಿದು ಬನಾನಾ? ಕೇಳಿದಿರಾ ಈ ಶಬ್ದವನ್ನು?
ಇಂಗ್ಲಿಷ್ ಅಲ್ಲ, ಏನಂದ್ರೆ ಬನಾನಾ ಅನ್ನೋ ಒಂದು ಏನಪ್ಪ ಅಂತಂದ್ರೆ ಇದು ಒಂದು ಚಿಕ್ಕ ಮಕ್ಕಳ ಒಂದು ಇದನ್ನಿರುತ್ತೆ, ಅದು ಆ ಒಂದು ಚಾನಲ್ ಏನ್ ಬರ್ತಲ್ಲ ಅದ್ರಲ್ಲಿ ಬನಾನಾ ಅಂತ ಇರ್ತಾರೆ. ಸೊ ಬನಾನಾ, ಆಮೇಲೆ ಇದು ಕ್ಯಾರೆಟ್ ಗಜ್ಜರಿ, ಆಮೇಲೆ ಇದು ಕುಂಬಳಕಾಯಿ ಅಲ್ವಾ. ಸೊ ಇವುಗಳಿಗೆ ಯಾವ್ಯಾವ ಕಲರ್ ಬರುತ್ತೆ ಅಂತ ಗೊತ್ತಾ ಮಕ್ಕಳು ನಿಮಗೆ? ಇದು ಕಲರು ಲೈಟ್ ಪಿಂಕ್ ಅಥವಾ ವೈಟ್ ಕಲರೇ ಇರುತ್ತೆ, ಎಲೆಗಳಿಗೆ ಹಸಿರು ಕಲರ್ ಅನ್ನ ಕೊಡಬೇಕು. ಬನಾನಾ ಗ್ರೀನ್ ಬನಾನಾ ಏನೋ ಇರುತ್ತೆ, ಯೆಲ್ಲೋ ಬನಾನಾ ಏನೋ ಇರುತ್ತೆ, ಹಳದಿ. ಕ್ಯಾರೆಟ್ ಅಂತರೂ ಆರೆಂಜ್ ಕಲರ್, ಕ್ಯಾರೆಟ್ ಕಲರ್, ಇದು ಹಳದಿ ಕಲರ್ ಇರುತ್ತೆ ಅಲ್ವಾ. ಸೊ ಈ ನಾಲ್ಕು ಚಿತ್ರಗಳಿಗೆ ನೀವು ವಾಟರ್ ಪೇಂಟ್ ಹಾಕೋಂಗಿಲ್ಲ, ಕ್ರಿಯಾನ್ಸ್ ಅಥವಾ ಪೆನ್ಸಿಲಿಂದ ನೀವು ಅವುಗಳನ್ನು ಹಾಕಬೇಕು. ಕಲರ್ಸ್ ಪೆನ್ಸಿಲ್ ಇರುತ್ತೆ ನೋಡಿರಿ, ಸೊ ಅವುಗಳನ್ನು ಉಪಯೋಗ ಮಾಡಿಕೊಂಡು ನೀವು ಬಣ್ಣವನ್ನು ಹಾಕಬೇಕು. ಓಕೆ ಚಿಲ್ಡ್ರನ್? ಸೊ ಹಾಗಾದ್ರೆ ಇವತ್ತಿನ ಒಂದು ಹೋಮ್ವರ್ಕ್ ಕೊಡೋಣ, ಏನಿದೆ ನೋಡೋಣ. ಓಕೆ, ಸೊ ಇವತ್ತಿನ ಒಂದು ಹೋಮ್ವರ್ಕ್, ಹೋಮ್ವರ್ಕ್ ಮಾಡ್ತಾ ಇರ್ತೀರಲ್ಲ ಮಕ್ಕಳೇ, ಮಾಡಬೇಕು, ಹೋಮ್ವರ್ಕ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನಿದೆ ಪೇಜ್ ನಂಬರ್ 8 ಮತ್ತು 9, ಪುಟ 8 9 ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು ಹೇಳ್ರಿ? ಆ ಅಭ್ಯಾಸ ಅ ಮತ್ತು ಅ ಬರೀರಿ. ಅಷ್ಟ ಬರೆಯೋಂಗಿಲ್ಲ, ಅದಿಂದ ಅಷ್ಟ ಬರೆಯೋಗಿಲ್ಲ. ಇಲ್ಲಿ ಏನು ಬರೀಬೇಕು ಹೇಳ್ರಿ ನೋಡೋಣ. ಅ ಆ ಅಂತಂದರೆ, ಅ ಅಂದರೆ ಪ್ರಶ್ನೋತ್ತರಗಳು, ಆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇವುಗಳನ್ನು ಬರೀಬೇಕು. ಮತ್ತು ಟೀಚರ್ ಆ ಬರೆಯೋಕೆ ಕೊಟ್ಟಿದ್ದಾರೆ ಅಂತ ಆ ಬರೆಯೋಗಿಲ್ಲ. ಓಕೆ ಚಿಲ್ಡ್ರನ್? ಸೊ ಇಷ್ಟು ನಿಮಗೆ ಹೋಮ್ವರ್ಕ್ ಇದೆ. ಸೊ ನೀಟಾಗಿ ಹೋಮ್ವರ್ಕ್ ಬರೀರಿ. ಹೇಗೆ ಬರಿಬೇಕು ಹೇಳ್ರಿ ನೋಡೋಣ. ಓದುತ್ತಾ ಓದುತ್ತಾ ಬರೀಬೇಕು, ಸುಮ್ಮನೆ ಟಿ ವಿ ನೋಡುತ್ತಾ ನೋಡುತ್ತಾ ಬರೀಬಾರ್ದು. ಪಾಠವನ್ನು ಓದುತ್ತಾ ಓದುತ್ತಾ, ಶಬ್ದಗಳನ್ನು ಉಚ್ಚಾರ ಮಾಡುತ್ತಾ ಮಾಡುತ್ತಾ ಬರೀಬೇಕು, ಅಂದ್ರೇ ಸಕ್ಸಸ್ಫುಲ್ ನಿಮ್ಮ ಹೋಮ್ವರ್ಕ್. ಅಲ್ಲಿವರೆಗೆ ಸಕ್ಸಸ್ ಆಗಲ್ಲ ಮಕ್ಕಳೇ. ನೀವು ಏನೇ ನೋಡ್ತಾ ಯಾರ ಹತ್ರನೂ ಬರೆಸಬೇಡಿ, ನೀವೇ ಬರೀರಿ, ದುಂಡಾಗಿ ಬರೀರಿ ಅಂತ ಹೇಳ್ತ ಇವತ್ತಿನ ಒಂದು ಪಾಠ ಮುಗಿಸ್ತೀನಿ ಚಿಲ್ಡ್ರನ್. ಅಲ್ಲಿವರೆಗೆ ಚಿಲ್ಡ್ರನ್ ಬಾಯ್, ಟೇಕ್ ಕೇರ್ ಚಿಲ್ಡ್ರನ್, ಬಾಯ್.